ನ್ಯೂಸ್ ಒನ್ ಗೆ ಸ್ವಾಗತ. ನಾನು ಅಂಕಿತಾ. ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ನಂಜನಗೂಡು ಟಿಎಚ್ಒ ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಇಒ ಪ್ರಶಾಂತ್ ಕುಮಾರ್ ಮಿಶ್ರಾ ಬೆಂಬಲಕ್ಕೆ ಪಿಡಿಒಗಳು ನಿಂತಿದ್ದಾರೆ. ಟಿಎಚ್ಒ ಆತ್ಮಹತ್ಯೆ ಬಗ್ಗೆ ಲಿಖಿತ ರೂಪದಲ್ಲಿ ಪಿಡಿಒಗಳು ದೂರನ್ನ ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ಹಲವು ಅಂಶಗಳನ್ನು ಪಿಡಿಒಗಳು ಉಲ್ಲೇಖ ಮಾಡಿದ್ದಾರೆ. ತನಿಖೆ ವೇಳೆ ಈ ಅಂಶಗಳನ್ನು ಪರಿಗಣಿಸುವಂತೆ ಪಿಡಿಒ ಸಂಘ ಒತ್ತಾಯವನ್ನ ಮಾಡುತ್ತಾ ಇದೆ. ನಾಗೇಂದ್ರ ಯಾವುದಾದರೂ ವೈಯಕ್ತಿಕ ಸಮಸ್ಯೆನ ಎದುರಿಸ್ತಾ ಇದ್ರಾ? ಸರ್ಕಾರದ ನಿಯಮದ ಪ್ರಕಾರ ಡಾಕ್ಟರ್ ನಾಗೇಂದ್ರ ಕೇಂದ್ರ ಸ್ಥಾನದಲ್ಲಿ ಇರಬೇಕಿತ್ತು. ನಾಗೇಂದ್ರ ನಂಜನಗೂಡು ಬಿಟ್ಟು ಮೈಸೂರಿನಲ್ಲಿ ಇದ್ದದ್ದು ಯಾಕೆ? ಎಷ್ಟು ಸಮಯ ಅವರು ನಂಜನಗೂಡಿನಲ್ಲಿ ಇರ್ತಾ ಇದ್ರು? ಡಾಕ್ಟರ್ ನಾಗೇಂದ್ರ ಕೆಲಸದ ಒತ್ತಡದ ಬಗ್ಗೆ ವೈದ್ಯರ ಸಂಘಕ್ಕೆ ಯಾಕೆ ದೂರನ್ನ ಕೊಟ್ಟಿಲ್ಲ? ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಪತ್ನಿ ಎಲ್ಲಿದ್ರು? ನಾಗೇಂದ್ರ ಹೊರತುಪಡಿಸಿ ಬೇರೆ ಟಿಎಚ್ಒಗಳು ಒತ್ತಡದ ಬಗ್ಗೆ ಯಾಕೆ ಮಾತನಾಡಿಲ್ಲ? ನಾಗೇಂದ್ರ ಟಾರ್ಗೆಟ್ ಮುಗಿಸಲು ಯಾಕೆ ಸಾಧ್ಯ ಆಗಿರಲಿಲ್ಲ? ಸೌಲಭ್ಯಗಳನ್ನು ನೀಡಿಲ್ಲವಾದರೆ ಯಾಕೆ ಈ ವಿಚಾರ ಅವರು ತಿಳಿಸಲಿಲ್ಲ? ನಾಗೇಂದ್ರ ಸಾವಿನ ಬಗ್ಗೆ ಒಟ್ಟು 17 ಅಂಶಗಳನ್ನು ಪಿಡಿಒಗಳು ಪಟ್ಟಿ ಮಾಡಿದ್ದಾರೆ. ಮನವಿ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಬರೆದು ಪಿಡಿಒಗಳು ನೀಡೋದಕ್ಕೆ ಮುಂದಾಗಿರುವಂಥದ್ದು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈದ್ಯರು ಕೂಡ ಮುಷ್ಕರ ನಡೆಸ್ತಾ ಇರುವಂಥದ್ದು. ಸಭೆಯಲ್ಲಿ ಒಂದು ಮುಷ್ಕರದ ರೂಪುರೇಷೆಗಳು ಹೇಗಿರಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಸಾಕಷ್ಟು ಗೊಂದಲವನ್ನು ಉಂಟು ಮಾಡ್ತಾ ಇರುವಂಥದ್ದು. ಸಮಗ್ರ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು ಅಂತೇಳಿ ವೈದ್ಯರು ಪಟ್ಟು ಹಿಡಿದಿದ್ದಾರೆ. ಇನ್ನು ಸಿಒ ಪ್ರಶಾಂತ್ ಕುಮಾರ್ ಮಿಶ್ರಾರವರನ್ನ ಅಮಾನತು ಮಾಡಬೇಕು, ಸಸ್ಪೆಂಡ್ ಮಾಡಬೇಕು ಅಂತೇಳಿ ಪಟ್ಟು ಹಿಡಿದಿರುವಂಥದ್ದು ಮೈಸೂರು ವೈದ್ಯರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಿಡಿಒಗಳು ಮಿಶ್ರಾ ಬೆಂಬಲಕ್ಕೆ ನಿಂತಿರುವಂಥದ್ದು, ಟಿಎಚ್ಒ ಆತ್ಮಹತ್ಯೆ ಬಗ್ಗೆ ಲಿಖಿತ ರೂಪದಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಲಿಖಿತ ರೂಪದಲ್ಲಿ ಹಲವು ಅಂಶಗಳನ್ನು ಪಿಡಿಒಗಳು ಉಲ್ಲೇಖ ಮಾಡಿದ್ದಾರೆ. ಅದೇನೆಂದರೆ ನಾಗೇಂದ್ರ ಯಾವುದಾದರೂ ವೈಯಕ್ತಿಕ ಸಮಸ್ಯೆನ ಎದುರಿಸ್ತಾ ಇದ್ರ? ವೈಯಕ್ತಿಕವಾಗಿ ಅವರೇನಾದರೂ ಸಮಸ್ಯೆಯನ್ನು ಎದುರಿಸ್ತಾ ಇದ್ರ? ಸರ್ಕಾರದ ನಿಯಮದ ಪ್ರಕಾರ ಡಾಕ್ಟರ್ ನಾಗೇಂದ್ರ ಕೇಂದ್ರ ಸ್ಥಾನದಲ್ಲಿ ಇರಬೇಕಾಗಿತ್ತು. ನಾಗೇಂದ್ರ ಅವರು ನಂಜನಗೂಡು ಬಿಟ್ಟು ಮೈಸೂರಿನಲ್ಲಿ ಇದ್ದದ್ದು ಯಾಕೆ? ಯಾಕೆ ಅವರು ನಂಜನಗೂಡನ್ನು ಬಿಟ್ಟು ಮೈಸೂರಿನಲ್ಲಿ ಇದ್ದರು? ಎಷ್ಟು ಸಮಯ ಅವರು ನಂಜನಗೂಡಿನಲ್ಲಿ ಇರ್ತಾ ಇದ್ರು? ಡಾಕ್ಟರ್ ನಾಗೇಂದ್ರ ಕೆಲಸದ ಒತ್ತಡದ ಬಗ್ಗೆ ವೈದ್ಯರ ಸಂಘಕ್ಕೆ ಯಾಕೆ ದೂರನ್ನು ಕೊಟ್ಟಿರಲಿಲ್ಲ? ಡಾಕ್ಟರ್ ನಾಗೇಂದ್ರ ಆತ್ಮಹತ್ಯೆ ಮಾಡಿಕೊಂಡಾಗ ಅವರ ಪತ್ನಿ ಎಲ್ಲಿದ್ದರು? ನಾಗೇಂದ್ರ ಹೊರತುಪಡಿಸಿ ಬೇರೆ ಟಿಎಚ್ಒಗಳು ಒತ್ತಡದ ಬಗ್ಗೆ ಯಾಕೆ ಮಾತನಾಡಿಲ್ಲ? ಡಾಕ್ಟರ್ ನಾಗೇಂದ್ರಗೆ ಟಾರ್ಗೆಟ್ ಮುಗಿಸಲು ಯಾಕೆ ಸಾಧ್ಯ ಆಗಿರಲಿಲ್ಲ? ಅಂದರೆ ಕೋವಿಡ್ ಟೆಸ್ಟ್ ಮಾಡಿಸೋದಕ್ಕೆ ಯಾಕೆ ಅವ್ರಿಗೆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಆಗಿರಲಿಲ್ಲ ಅಂತಂದರೆ, ಡಿ ಸಿ ಹೇಳಿದರು 150 ಟೆಸ್ಟ್ಗಳಾಗಬೇಕು ದಿನಕ್ಕೆ ಅಂತ ಹೇಳಿದ್ವಿ, ಆದರೆ 20-15 ಮಾತ್ರ ಕೊರೋನಾ ಟೆಸ್ಟ್ಗಳು ಆಗ್ತಾ ಇತ್ತು. ಯಾಕೆ ಟಾರ್ಗೆಟನ್ನು ಮುಗಿಸಲು ಸಾಧ್ಯ ಆಗಿರಲಿಲ್ಲ? ಸೌಲಭ್ಯಗಳನ್ನು ನೀಡಿಲ್ಲವಾದರೆ ಯಾಕೆ ಈ ವಿಚಾರ ಅವರನ್ನು ತಿಳಿಸಲಿಲ್ಲ? ಟೆಸ್ಟ್ ಮಾಡೋದಕ್ಕೆ ಸೌಲಭ್ಯಗಳನ್ನು ಕೊಟ್ಟಿರಲಿಲ್ಲ, ಈ ವಿಚಾರವನ್ನು ಅವರು ಯಾಕೆ ತಿಳಿಸಲಿಲ್ಲ? ನಾಗೇಂದ್ರ ಸಾವಿನ ಬಗ್ಗೆ ಒಟ್ಟು 17 ಅಂಶಗಳನ್ನು ಪಿಡಿಒಗಳು ಪಟ್ಟಿ ಮಾಡಿದ್ದಾರೆ, ಜಿಲ್ಲಾಧಿಕಾರಿಗಳಿಗೆ ತಲುಪಿಸೋದಕ್ಕೆ ಮುಂದಾಗಿದ್ದಾರೆ.